ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಫೆಬ್ರವರಿ 26 ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕೆಪಿಸಿಸಿ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಬಿ ಪುಷ್ಪಾ ಅಮರನಾಥ್ ರವರು ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಸಲುವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಪುಷ್ಪಾ ಅಮರನಾಥ್, ಉಪಾಧ್ಯಕ್ಷರಾದ ಪುಷ್ಪಾ ಉಲ್ಲಿ, ಮಹಿಳಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಲತಾ ಸಿದ್ದಶೆಟ್ಟಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದು ಮನೆ ಖರ್ಚು ಎರಡು ಪಟ್ಟು ಹೆಚ್ಚು. ಇವರು ಕಂಪೇರ್ ಮಾಡೋದು 10 ವರ್ಷಗಳ ಹಿಂದೆ 2011-12 ಎಷ್ಟು ಆಗ್ತಿತ್ತು ಒಂದು ಮನೆ ನಿಭಾಯಿಸಬೇಕಾದ್ರೆ ಖರ್ಚು ವೆಚ್ಚ, ಮತ್ತು 2022-23 ಎಷ್ಟು ಆಗಿದೆ ಅನ್ನೋದನ್ನ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡಿದೆ. ಇದು ನಾ ಮಾಡಲ್ಲ, ದೆಹಲಿಯಲ್ಲಿ ಒಂದು ದೆಹಲಿಯ ಒಂದು ಸೂಚ್ಯಂಕ ಇದು, ದೆಹಲಿಯಲ್ಲಿ ಬಿಡುಗಡೆ ಆದಂತಹ ಇದು ಕೇಂದ್ರದ ಒಂದು ಸೂಚ್ಯಂಕ. ಇದರಲ್ಲಿ NSSO ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಈ ಸಮೀಕ್ಷೆನ ನಡೆಸಿದೆ. ಏನಂದ್ರೆ ಇದ್ರ ಪ್ರಕಾರ 2022-24 ಅಂದ್ರೆ ಈ ಒಂದು 10 ವರ್ಷ ಇದ್ದಿತ್ತು, ಬಹಳಷ್ಟು ವ್ಯತ್ಯಾಸ ಇದೆ. ಗ್ರಾಮೀಣ ಭಾಗದ ಖರ್ಚು ವೆಚ್ಚ ಬೇರೆ, ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಮನೆ ನಡೆಸೋದು ಯಾವ ರೀತಿ ಖರ್ಚು ವೆಚ್ಚ, ಮತ್ತೆ ಸಿಟಿಗಳಲ್ಲಿ ಎರಡು ವೆಚ್ಚವನ್ನು ನೋಡಿದಾಗ ನಾವು ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅಲ್ಲಿಯ ಒಂದು ವ್ಯತ್ಯಾಸವನ್ನು ನೋಡಿದಾಗ 11-12 ಸುಮಾರು ಒಂದು ಮನೆ ನಡೆಸಲಿಕ್ಕೆ ನಮಗೆ ತಿಂಗಳಿಗೆ ಒಂದು ಸಣ್ಣ ಕುಟುಂಬಕ್ಕೆ ಬೇಕಾಗಿದ್ದದ್ದು 2630 ರೂಪಾಯಿ. ಆದ್ರೆ 2022-23 ಗ್ರಾಮೀಣ ಭಾಗದಲ್ಲಿ ಎಷ್ಟು ಬೇಕಾಗಿದೆ, ಸಿಟಿ ಭಾಗದಲ್ಲಿ ಎಷ್ಟು ಬೇಕಾಗಿದೆ ಅಂದ್ರೆ 6,459 ರೂಪಾಯಿ. ಅದೇ ನಾವು ಗ್ರಾಮೀಣ ಭಾಗ ಬಂದ್ರೆ 1,430 ಒಂದು ತಿಂಗಳ ಖರ್ಚು ವೆಚ್ಚ ನಾವು ಇದ್ರೆ ಸಾಕಾಗ್ತಿತ್ತು, ಆದ್ರೆ ಇವಾಗ ಅದು 3,773 ಆಗಿದೆ, ಅಂದ್ರೆ ಡಬಲ್ ಆಗಿದೆ. ಅದು ನಮ್ಮ ಆದಾಯ ಡಬಲ್ ಆಗಿಲ್ಲ, ರೈತರ ಆದಾಯ ಡಬಲ್ ಆಗಿಲ್ಲ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಬಂದ್ರೆ ಇವರು ಅದು ಕೂಡ ಡಬಲ್ ಆಗಿಲ್ಲ. ಇವತ್ತು ನಾವು ಗ್ಯಾರಂಟಿಗಳನ್ನ ಕೊಟ್ಟಾಗ 23 ಚುನಾವಣೆಗೆ ನಾನು ಕೊಟ್ಕೊಂಡು ಹೋಗ್ತಿಂತ ಮುನ್ನ ವಿಧಾನಸಭೆ ಚುನಾವಣೆ ಮುಂಚೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ನೋಡಿದ್ರೆ ಇದ್ದಾರೆ 5 ಗ್ಯಾರಂಟಿಗಳನ್ನು ಪೂರೈಸಿದೆ. ಇವತ್ತು ಕೂಡ ತುಂಬಾ ಜನ ಇದ್ರ ಬಗ್ಗೆ ಲೇವಟ್ ಮಾಡ್ತಾರೆ, ಆಸೆ ಮಾಡ್ತಾರೆ, ಆಡ್ಕೊಳ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಈ ಬೆಲೆ ಬಿಸಿ ಅಷ್ಟಾಗಿ ನಮ್ಮ ಹೆಣ್ಮಕ್ಳಿಗೆ ತರ್ತಾ ಇಲ್ಲ. ಯಾಕಂದ್ರೆ 5 ಗ್ಯಾರಂಟಿಗಳಿಗೆ ಇವತ್ತು ಕೈ ಹಿಡಿದಿರೋದು 2,000 ರೂಪಾಯಿ ತಮಗೆ ಸಿಗ್ತಾ ಇದೆ. ಏನ್ ಇವಾಗ ನಾನು ಹೇಳಿದ್ನಲ್ಲ, 1,430 ಇದ್ದದ್ದು ಇವಾಗ 3,733 ಆಗಿದೆ ಅಂತ 2,000 ರೂಪಾಯಿ ಅಲ್ಲಿ ಸೇರ್ಕೊಳುತ್ತೆ. ಮತ್ತೆ ಶಕ್ತಿ, ಉಚಿತವಾಗಿ ಬಸ್ ವ್ಯವಸ್ಥೆ, ಮತ್ತು ಇವತ್ತು ಅನ್ನಭಾಗ್ಯ, ಮತ್ತೆ ಮಕ್ಕಳಿಗೆ ಬಂದಿರತಕ್ಕಂಥ ಮಕ್ಕಳಿಗೆ ಯುವನಿಧಿ ಕೊಡ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಸರಾಸರಿ 6,000 ರೂಪಾಯಿ, 1,250 ವಿದ್ಯುತ್, ಆ ಒಂದು ಬೆಲೆ ವಿದ್ಯುತ್ ಕಟ್ಟೋದಿಲ್ಲ ಇವತ್ತು. ಇದೆಲ್ಲವನ್ನ ನೋಡಿದಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗೃಹಿಣಿಯರ ಒಂದು ಸ್ಥಿತಿಗತಿ ಮತ್ತು ನಿಜವೂ ಕೂಡ ಚೆನ್ನಾಗಿದೆ, ಯಾಕಂದ್ರೆ ಗ್ಯಾರಂಟಿ ಕೈ ಹಿಡಿದಿದೆ. ಅದೇ ನಮ್ಮ ಈ ಒಂದು ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರು ಆಡ್ಕೊಡ್ತಾ ಇದ್ರು, ಫ್ರೀ ಪೀಸ್ ಕೊಡ್ತಾ ಇದ್ದಾರೆ, ಉಚಿತವಾಗಿ ಕೊಡ್ತಾ ಇದ್ದಾರೆ, ಇದರಿಂದ ಜನ ಸಾಮಾನ್ಯಗಳಾಗಿರ್ತಾರೆ. ಇವತ್ತು ನೋಡಿ ಬರ ಬಂದಿದೆ, ಇವತ್ತು ನರೇಗಾ ಕೂಲಿ ಕೂಡ ಸಲಹೆ ಕೊಡ್ತಾರೆ, ಕೇಂದ್ರ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ನರೇಗಾದಲ್ಲಿ ಹೆಣ್ಣು ಮಕ್ಕಳು ಕೂಡ ಅದಷ್ಟು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಕಾನೂನು ಕೂಡ ಇದೆ. ಅದರಲ್ಲಿ ಅವರು ಕೂಡ ಸಮಾನ ವೇತನವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕಾನೂನನ್ನ ಮಾಡಿದ್ದೇವೆ. ಅಂದ್ರೂ ಕೂಡ ಇವತ್ತು ಆ ಕೂಲಿ ಕಾರ್ಮಿಕರ ಕೈಯಲ್ಲಿ ಹಿಡಿಯಲಿಕ್ಕೆ ಹಣವನ್ನೇ ಬಿಡುಗಡೆ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಅಮಾನವೀಯ ನಡವಳಿಕೆಯನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಜೊತೆಗೆ ಇವತ್ತು ಬೆಲೆ ಏರಿಕೆ ಹಣದುಬ್ಬರದ ಒಂದು ಬಿಸಿ ಏನು ಮಹಿಳೆಯರಿಗೆ ಕಟ್ಟಿದೆ, ಮಹಿಳೆಯರಿಗೆ ಇದು ನ್ಯಾಯವನ್ನ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿಲ್ಲ, ಇದು ಅನ್ಯಾಯವನ್ನ ಕೊಡ್ತಕ್ಕಂಥ ಸರ್ಕಾರ. ಹಂಗಾಗಿ ಇದು ನಮ್ಮ ಕರ್ಗೆ ಸಾಹೇಬರು ಕೂಡ 10 ವರ್ಷಗಳ ಒಂದು ಕಪ್ಪು ಶ್ವೇತ ಪತ್ರವನ್ನ ಬಿಡುಗಡೆ ಮಾಡಿದ್ರು, ಕಪ್ಪು ಪತ್ರವನ್ನು ಬಿಡುಗಡೆ ಮಾಡಿದ್ರು. ಅವರು ಶ್ವೇತ ಪತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ, ಅವರು 10 ವರ್ಷಗಳಿಂದ ನಾವು ತುಂಬಾ ಉದ್ದಾರ ಮಾಡಿಬಿಟ್ಟಿದ್ದೀವಿ ನಮ್ಮ ದೇಶ ಅಂತ ಇಲ್ಲ. ಅದ್ರ ನಿಜಕ್ಕೂ ಕೂಡ ಅನ್ಯಾಯವಾಗಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರಿಗೆ, ಹೆಣ್ಮಕ್ಳಿಗೆ, ರೈತರಿಗೆ, ಮೂತರಿಗೆ, ಕೂಲಿ ಕಾರ್ಮಿಕರಿಗೆ, ಪ್ರತಿಯೊಬ್ಬರು ಅನ್ಯಾಯ ಆಗಿದೆ ಅಂತ ಹೇಳಿ ಕಪ್ಪು ಪತ್ರವನ್ನ ನಮ್ಮ ಕರ್ಗೆ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ದಸ್ಸಾಕ ಅನ್ಯಾಯಕ ಅಂತ ಹೆಸರಿನಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ.
ಇದನ್ನು ನಾವೆಲ್ಲರೂ ಕೂಡ ಓದ್ಬೇಕಾಗುತ್ತೆ, ಜನರಿಂದ ತಪ್ಪಿಸಬೇಕಾಗುತ್ತೆ. ಏನಿತ್ತು, ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ಖಂಡಿತ ಹೇಳ್ಬೇಕಾಗುತ್ತೆ. ಅದರಲ್ಲಿ ಒಂದು ಗೃಹಿಣಿಯರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ನಮ್ಗೆ ಮೋದಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಏನು ಇವಾಗ ಚುನಾವಣೆ ವರ್ಷದಲ್ಲಿ ಮೋದಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಮೋದಿ ಗ್ಯಾರಂಟಿ ಏನಪ್ಪ, ಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿಯನ್ನು ಆಡ್ಕೊಂಡಂತವ್ರು ಕಾಂಗ್ರೆಸ್ ಗ್ಯಾರಂಟಿಯನ್ನ ಇವತ್ತು ಬಾಯಿ ಬಂದಂಗೆ ಬೈತಾ ಇರ್ತಕ್ಕಂತಹ ಬಿಜೆಪಿ ನಾಯಕರು ಮೋದಿ ಗ್ಯಾರಂಟಿ ಕೊಡ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ಮೋದಿ ಗ್ಯಾರಂಟಿ ಸಿಕ್ಕಿದೆ ಹೆಣ್ಣು ಮಕ್ಕಳಿಗೆ? ಏನ್ ಗೊತ್ತಾ, ಬೆಲೆ ಇಡಿಕೆ ಗ್ಯಾರಂಟಿ ಮಹಿಳೆಯರಿಗೆ ಸಿಕ್ಕಿದೆ. ಅದನ್ನ ನಾನಿವತ್ತು ತಮ್ಮ ಒಂದು ಮುಖಾಂತರ, ನನ್ನ ಮಾಧ್ಯಮದ ಮುಖಾಂತರ ನಾನು ಜನರಿಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಎಲ್ಲವೂ ಕೂಡ ಪ್ರತಿಯೊಂದು ಗೋಧಿ ಇಟ್ಟಿರ್ಬೋದು, ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಇವತ್ತು ಹೆಚ್ಚಾಗಿದೆ. ಮಹಿಳೆಯರಿಗೆ ಬೆಲೆ ಏರಿಕೆ ಮೋದಿ ಗ್ಯಾರಂಟಿ ಸಿಕ್ಕಿದೆ. ಆಗಲಿ, ಆಲ್ರೆಡಿ ನಮಗೆ ಏನೇ ಹೊಸ ಗ್ಯಾರಂಟಿ ಕೊಡ್ತಾರಪ್ಪ ಇವರು? ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.